ಮಾಜಿ ಸಚಿವ ಕೆ ಗೋಪಾಲಯ್ಯಗೆ ಜೀವ ಬೆದರಿಕೆ ಹಾಕಲಾಗಿದೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಕೇಳಿ ಗೋಪಾಲಯ್ಯ ದೂರನ್ನ ದಾಖಲಿಸಿದ್ದಾರೆ. ಬಸವೇಶ್ವರ ನಗರ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಪದ್ಮರಾಜ್ ರಾತ್ರಿ ಕರೆಯನ್ನ ಮಾಡಿ ಜೀವ ಬೆದರಿಕೆಯನ್ನ ಹಾಕಿದ್ರು ಅಂತ ಹೇಳಿ ಗೋಪಾಲಯ್ಯ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಪದ್ಮರಾಜ್ ಹಣಕ್ಕೆ ಬೇಡಿಕೆ ಇಟ್ಟು ಅವಾಚ್ಯ ಶಬ್ದಗಳಿಂದ ನನಗೆ ನಿಂದಿಸಿದ್ದಾರೆ ಅಂತ ಹೇಳಿ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಕೊಟ್ಟಂತಹ ದೂರಿನಲ್ಲೂ ಗೋಪಾಲಯ್ಯ ತಿಳಿಸಿದ್ದಾರೆ. ಜೊತೆಗೆ ಸ್ಪೀಕರ್ ಹಾಗೆ ಗೃಹ ಸಚಿವರಿಗೂ ಕೂಡ ಈ ಸಂಬಂಧ ಕಂಪ್ಲೇಂಟ್ ಕೊಡುವುದಾಗಿ ಕೆ ಗೋಪಾಲಯ್ಯ ತಿಳಿಸಿದ್ದಾರೆ. ಮಾಜಿ ಸಚಿವರಾಗಿರುವಂತಹ ಕೆ ಗೋಪಾಲಯ್ಯ ಅವರಿಗೆ ಜೀವ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿಬಂದಿರುವುದು, ತಮಗೆ ಜೀವ ಬೆದರಿಕೆಯ ಕರೆ ಬಂದಿರುವ ಬಗ್ಗೆ ಪದ್ಮರಾಜ್ ಕಾಂಗ್ರೆಸ್ನ ನಾಯಕ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ತಮಗೆ ಜೀವ ಬೆದರಿಕೆ ಹಾಕಿರುವ ಬಗ್ಗೆ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಮಾಜಿ ಸಚಿವ ಕೆ ಗೋಪಾಲಯ್ಯ ದೂರನ್ನ ದಾಖಲು ಮಾಡಿದ್ದಾರೆ. ರಾತ್ರಿ ಫೋನ್ ಮಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಜೊತೆಗೆ ಹಣಕ್ಕಾಗಿ ಬೇಡಿಕೆ ಇಟ್ಟರು, ಅಲ್ಲದೆ ಜೀವ ಬೆದರಿಕೆಯನ್ನು ಹಾಕಿದ್ರು ಅಂತ ದೂರಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಸಚಿವ ಕೆ ಗೋಪಾಲಯ್ಯ ಅವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆಯನ್ನ ನಡೆಸಿದ್ದಾರೆ, ನೋಡೋಣ ಬನ್ನಿ. ನಮ್ಮ ಜೊತೆ ಏನ್ ಗೋಪಾಲಯ್ಯ ಅವರಿದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ತಾವು ಇವತ್ತು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ, ಸರ್ ಏನ್ ಸರ್ ಕಂಪ್ಲೇಂಟ್ ಇದು? ನನಗೆ ನಿನ್ನೆ ರಾತ್ರಿ 11:01 ಫೋನ್ ಮುಖೇನ ಪದ್ಮರಾಜ್ ಕರೆ ಮಾಡಿ ನನಗೆ ಕೊಲೆ ಬೆದರಿಕೆ ಮತ್ತು ಹಣ ಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ದಾನೆ, ಜೀವ ಬೆದರಿಕೆ ಹಾಕಿದ್ದಾನೆ ನನಗೆ ನನ್ನ ಕುಟುಂಬಕ್ಕೆ. ನನ್ನ ಸೂಕ್ತವಾದ ರಕ್ಷಣೆ ಬೇಕು, ಸಂಬಂಧಪಟ್ಟವ್ರ ಮೇಲೆ ಕಾನೂನು ರೀತಿಯ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಹೇಳಿದ್ದೇನೆ. ಪದ್ಮರಾಜ್ಗೂ ನಿಮ್ಗೆ ಏನ್ ಸಂಬಂಧ ಸರ್? ಮುಂಚೆಯಿಂದ ಕೂಡ ಅವ್ರಿಗೇನು ಪರಿಚಯ ಇತ್ತ? ಪರಿಚಯ ನಾವು ಇಬ್ರು ಒಟ್ಟಿಗೆ ಕೌನ್ಸಿಲರ್ ಆಗಿದ್ದ. ಅವನ ದುರಾಂಕಾರ ಕುಡಿದಾಗ ಅವ್ರಿಗೆ ಪಿತ್ತ ನೆತ್ತಿಗೆ ಇರುತ್ತೆ. ಇದನ್ನ ರಾತ್ರಿ ಕಾಲ್ ಮಾಡಿರ್ತಕ್ಕಂಥದ್ದು ಅವನೇ, ನಾನಲ್ಲ. ಕಾಲ್ ಮಾಡಿ ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿದ್ದಾನೆ, ಕೊಲೆ ಬೆದರಿಕೆ ಹಾಕಿದ್ದಾನೆ, ಹಣಕ್ಕೆ ಒತ್ತಾಯ ಇಟ್ಟಿದ್ದಾನೆ. ಇದನ್ನ ಸ್ಪೀಕರ್ ಅವ್ರನ್ನ ಗಮನಕ್ಕೆ ತಂದಿದ್ದಾರೆ. ಪದ್ಮರಾಜ್ ಅವರು ಆರೋಪ ಮಾಡ್ತಾರೆ, ತಾವು ಅವ್ರಿಗೆ ಹಣ ಕೊಡಬೇಕು ಅನ್ನೋ ಒಂದು ಆರೋಪ ಮಾಡ್ತಾರೆ. ಯಾವ್ದಾದ್ರು ದಾಖಲೆ ಇದ್ರೆ ನನಗೆ ಕೊಟ್ರೆ ಅವನು ಏನ್ ಹೇಳ್ತಾನೆ ಅದಕ್ಕೆ 100 ಪಟ್ಟು ಕೊಡ್ತಾನೆ, ಇದ್ರೆ ಕೊಡ್ತಾನೆ. ಆತರ ಏನ ದಾಖಲೆ ಇದ್ರೆ ಅತ್ಯಂತ ಕೆಟ್ಟ ನೀಚ ಇದನ್ನ ಯಾವ್ದಾದ್ರು ದಾಖಲೆ ಇದ್ರೆ ಕೊಡ್ಲಿ ನನಗೆ ಇದನ್ನ ಇಲ್ಲ ಆತ್ಮಸಾಕ್ಷಿಯಾಗಿ ಮುಟ್ಕೊಂಡು ನಾನು ಕೊಡಬೇಕು ಅಂತಕ್ಕಂಥದ್ದು ಹೇಳಿ ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೇಳ್ತಾನೆ. ಅವನಿಂದ ತಾಂಡಿದ್ ಮಾಡ್ತಾನೆ, ನನಗೂ ಅವ್ನು ಸಂಬಂಧನೇ ಇಲ್ಲ. ನನ್ನಿಂದ ಅವರ ಮಗಳಿಗೆ ಕೆಲಸ ಸಿಕ್ಕಿದೆ, ಒಳ್ಳೆ ಹೆಣ್ಮಗಳು ಇದೆ. ಇದನ್ನ ಅವರ ಫೀಸ್ ಕಟ್ಟಕ್ಕಾಗಲ್ಲ ಅಂದ್ರೆ ನಾನೇ ಸ್ವಾಮೀಜಿ ಇರುತ್ತೆ ಫೀಸನ್ನ ಕಡಿಮೆ ಮಾಡಿಸಿದ್ದೇನೆ. ನನ್ನಿಂದ ಅವರ ಕುಟುಂಬಕ್ಕೆ ಅತ್ಯಂತ ಹೆಚ್ಚು ಸಹಾಯ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾದರೂ ಹಾಳಾಗಿದೆಯಾ ಸರ್? ಈಗ ಗೃಹ ಸಚಿವರು ಇದ್ದಾರೆ, ಅವರೇ ಉತ್ತರ ಕೊಡಬೇಕು. ಸರ್, ಏನ್ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ ಸರ್? ನಾನು ಈಗಾಗಲೇ ಸ್ಪೀಕರ್ ಅವರಿಗೆ ಗೃಹ ಸಚಿವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಪದ್ಮರಾಜ್ ಅವರು ಬೆದರಿಕೆ ಹಾಕಿದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಮತ್ತೆ ಗೃಹ ಸಚಿವರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ, ಅವರು ಭದ್ರತೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಗೋಪಾಲ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ತಮ್ಮ ಆರೋಪದ ಬಗ್ಗೆ ಕೆ ಗೋಪಾಲಯ್ಯ ಅವರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ವಿ. ಸದ್ಯ ದೂರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ದಾರೆ. ಅಲ್ಲದೆ ಈ ಪದ್ಮರಾಜ್ ಹಾಗೆ ಕೆ ಗೋಪಾಲಯ್ಯ ಅವರಿಗೆ ಏನ್ ಸಂಬಂಧ, ಯಾವ ರೀತಿಯಾದಂತಹ ಹಣಕಾಸಿನ ವ್ಯವಹಾರ ಏನಾದರೂ ಇತ್ತ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಶಿವಕುಮಾರ್, ಪ್ರೀತಶ್ರೀ, ಪದ್ಮರಾಜ್ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ ಅವರು ಪದ್ಮರಾಜ್ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪದ್ಮರಾಜ್ ಈ ಹಿಂದೆ ಅಂದ್ರೆ ಕಳೆದ ಬಾರಿ 2015 ಬಿಬಿಎಂಪಿಗೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಅವರ ಪತ್ನಿ ಉಮಾವತಿ ಪದ್ಮರಾಜ್ ಅವರು ಬಸವೇಶ್ವರನಗರ ಕಾರ್ಪೊರೇಟರ್ ಆಗಿ ಪ್ರತಿನಿಧಿಸಿರ್ತಾರೆ. ಹಿಂದೆ ಅವರು ಕೂಡ ಬಿಜೆಪಿಯಿಂದ ಚುನಾಯಿತರಾಗಿರ್ತಾರೆ. ಗೋಪಾಲಯ್ಯ ಅವರು ಜೆಡಿಎಸ್ ಅನ್ನ ಬಿಟ್ಟು ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ಇದೇ ಪದ್ಮರಾಜ್ ಗೋಪಾಲಯ್ಯ ಅವರಿಗೆ ಬೆಂಬಲವನ್ನು ಕೊಟ್ಟಿರ್ತಾರೆ, ಜೊತೆಗೆ ಅವರ ಪರವಾಗಿ ಕ್ಯಾಂಪೇನ್ ಅನ್ನು ಕೂಡ ಮಾಡಿರ್ತಾರೆ. ಆದ್ರೆ ಕಳೆದ ಬಾರಿ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ 2023 ಏಪ್ರಿಲ್ ವೇಳೆಗೆ ಪದ್ಮರಾಜ್ ಹಾಗೂ ಅವರ ಕುಟುಂಬಸ್ಥರು ಏನ್ ಬಿಜೆಪಿನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯನ್ನ ಆಗಿರ್ತಾರೆ. ಕಳೆದ 1 ವರ್ಷಗಳಿಂದ ಇಬ್ಬರ ನಡುವಿನ ವ್ಯವಹಾರ ಯಾವುದೇ ರೀತಿಯಾದಂತಹ ವ್ಯವಹಾರ ಇರಲಿಲ್ಲ ಅನ್ನೋ ಮಾತುಕತೆ ಬರ್ತಿರುವಂತದ್ದು. ಜೊತೆಗೆ ನಿನ್ನೆ ರಾತ್ರಿ 11:03 ಸುಮಾರಿಗೆ ಪದ್ಮರಾಜ್ ಅವರು ಕರೆಯನ್ನ ಮಾಡಿದ್ರು. ಕರೆ ಮಾಡಿ ನನಗೆ ಧಮಕಿಯನ್ನ ಹಾಕಿದ್ದಾರೆ, ನನಗೆ ಹಣವನ್ನ ಕೊಡಬೇಕು ಇಲ್ಲಾಂದ್ರೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ನನಗೆ ಧಮಕಿಯನ್ನ ಹಾಕಿದ್ದಾರೆ ಅಂತೇಳಿ ತಡರಾತ್ರಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಮಾಜಿ ಸಚಿವ ಹಾಗೂ ಆಲಿ ಮಹಾಲಕ್ಷ್ಮಿ ಲೇಔಟ್ MLA ಗೋಪಾಲಯ್ಯ ಅವರು ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸದ್ಯ ಗೋಪಾಲಯ್ಯ ಕೊಟ್ಟಂತ ಕಂಪ್ಲೇಂಟ್ ಆಧಾರದ ಮೇಲೆ ಕಾಮಾಕ್ಷಿಪಾಳ್ಯ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ ಅವರು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಇಬ್ಬರ ನಡುವಿನ ಒಡನಾಟ ಏನು, ಜೊತೆಗೆ ಹಣಕಾಸಿನ ವ್ಯವಹಾರ ಏನಾದರೂ ಇತ್ತ ಅನ್ನೋದನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಗೋಪಾಲಯ್ಯ ಅವರು ಕೊಟ್ಟಂತ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತ ಇದು ಸ್ಟೇಷನ್ ಬೇಲ್ ಕಂಪ್ಲೇಂಟ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಪದ್ಮರಾಜ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇದ್ದು ಅವರನ್ನ ಸದ್ಯ ವಿಚಾರಣೆ ಮಾಡಿ ಕಳಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.